ನಾಲ್ಕು ಜನ ವಿದ್ಯಾರ್ಥಿಗಳು ಒಳ್ಳೆಯ ಗೆಳೆಯರು ಯಾವಾಗಲೂ ಕೂಡ ಗುರುಕುಲದಲ್ಲಿ ಒಟ್ಟಿಗೆ ಆಡೋದು ಹಾಡೋದು ನಾಟಕ ಮಾಡೋದು ತುಂಬ ಜೋಕುಗಳನ್ನು ಹೇಳ್ಕೊಂಡು ಒಟ್ಟಿಗೆ ಖುಷಿಯಾಗಿ ಒಂದು ಹತ್ತು ವರ್ಷಗಳನ್ನು ಗುರುಕುಲದಲ್ಲಿ ಕಳೆದರು ವಿದ್ಯಾಭ್ಯಾಸ ಎಲ್ಲ ಮುಗೀತು ವಾಪಸ್ ಊರಿಗೆ ಹೊರಡಬೇಕು ಊರಿಗೆ ಹೊರಟ ಮೇಲೆ ತಮಗೆ ಗೊತ್ತಿರುವಂಥ ವಿದ್ಯೆಯನ್ನು ಅವರು ಪ್ರದರ್ಶನ ಮಾಡಬೇಕು ಎಲ್ಲಾದರೂ ಹೋಗಿ ದುಡ್ಡು ಸಂಪಾದನೆ ಮಾಡಬೇಕು ಇಷ್ಟು ವರ್ಷಗಳ ಕಾಲ ನಾವು ಏಕಾಗ್ರ ಚಿತ್ತದಿಂದ ನಾವೆಲ್ಲ ಕಲ್ತ್ಕೊಂಡಿದ್ದೀವಿ ಏನು ಮಾಡೋಣ ಹೆಂಗೆ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು ಅಲ್ಲಿ ಒಬ್ಬರು ಸ್ವಾಮಿಗಳು ಸಿಕ್ಕಿದರು ತುಂಬ ಗೌರವ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು ತಮ್ಮ ಪರಿಚಯ ಹೇಳ್ಕೊಂಡ್ರು ನಾವು ಇಂಥ ಗುರುಕುಲದಲ್ಲಿ ಓದ್ಕೊಂಡು ಬಂದಿದ್ದೀವಿ ನಾವು ನಾಲ್ಕು ಜನ ಒಟ್ಟಿಗೆ ಏನಾದರೂ ಒಂದು ಧನ ಸಂಪಾದನೆಗೆ ಮಾರ್ಗವನ್ನು ಹುಡುಕ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಬೇಕು ಅಂತಂದರು ತಕ್ಷಣ ಆ ಗುರುಗಳಿಗೆ ಏನು ಅನ್ನಿಸ್ತೋ ಏನೋ ಇಷ್ಟು ವರ್ಷ ಪಾಪ ಕಷ್ಟಪಟ್ಟಿದ್ದೀರಿ ನಿಮಗೆ ಬೇಗ ಧನ ಸಂಪಾದನೆ ಅವ್ರ ಮಾರ್ಗ ನಾನು ಹೇಳ್ಕೊಡ್ತೀನಿ ಆಗ್ಬೋದಾ ಅಂತ ನೀವು ಹೆಂಗೆ ಹೇಳಿದ್ರೆ ಹಾಗೆ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಅದ್ಮೇಲೆ ಸಾಕು ಅಷ್ಟೇ ಅಂತಂದರು ಗುರುಗಳು ಯೋಚನೆ ಮಾಡಿದ್ರು ಸರಿ ಆಯಿತು ಒಬ್ಬೊಬ್ಬರು ಕೂತಿದ್ದಾಗ ಒಬ್ಬನ ಕರೆದ್ರು ಬಾಪ ಅಂದರು ತಮ್ಮ ಜೇಬಿನಿಂದ ಒಂದು ದಂಡವನ್ನು ಒಂದು ಚೋಟುದ್ದ ಇತ್ತು ಒಂದು ಕಟ್ಟಿಗೆ ಥರದ್ದು ಅದನ್ನು ಕೊಟ್ಟರು ತಗೋ ನೀನು ನನ್ನನ್ನು ನೆನಪು ಮಾಡಿಕೊಂಡು ಒಂದು ಮೂರು ಸಲ ಈ ಮಂತ್ರವನ್ನು ನೀನು ಹೇಳು ಸಾಕು ನಿನಗೆ ಆ ಜಾಗದಲ್ಲಿ ಒಂದು ಧನ ಸಿಗತ್ತೆ ನಿಧಿ ಸಿಗತ್ತೆ ಅಂತಂದರು ಅವನ ಕಿವಿಯಲ್ಲಿ ಹೇಳಿದರು ಆ ಚೋಟುದ್ದದ ಒಂದು ಮಂತ್ರದ ಒಂದು ಕಟ್ಟಿಗೆಯನ್ನು ಅವನು ಕೈ ಕೊಟ್ಟರು ಎರಡನೇ ಅವನ ಕರೆದ್ರು ಎರಡನೇವನಿಗೂ ಅದನ್ನು ಕೊಟ್ಟರು ಮೂರನೇವನಿಗೂ ಕೊಟ್ಟರು ಅವನಿಗೂ ಕೊಟ್ಟರು ಆಮೇಲೆ ನಾಲ್ಕು ಜನ ಭಾಳ ಖುಷಿಯಾಯಿತು ಆನಂದವಾಯಿತು ಗುರುಗಳಿಗೆ ನಮಸ್ಕಾರ ಮಾಡಿದ್ರು ಕಡೆ ಗುರುಗಳು ಹೇಳಿದ್ರು ನೋಡಿ ಇದು ನೀವು ತಾನಾಗೆ ಬಿದ್ದರೆ ಮಾತ್ರ ತೊಗೊಳ್ಬೇಕು ಆ ಜಾಗದಲ್ಲಿ ನಿಧಿ ಸಿಗತ್ತೆ ಅಂತ ಹಾಗೇನಿಲ್ಲ ನಿಮಗೆ ಎಲ್ಲಿ ಬೇಕಾದರೂ ಅದನ್ನು ಮೇಲಿಂದ ನೀವು ನೆನಪು ಮಾಡ್ಕೊಂಡು ನನ್ನನ್ನು ನಾನು ನಿಮ್ಗೇನೋ ಹೇಳ್ಕೊಟ್ಟಿದ್ದೀನಿಲ್ಲ ಅದನ್ನು ಹೇಳಿ ಸಾಕು ಆ ಜಾಗದಲ್ಲಿ ನಿಮಗೆ ನಿಧಿ ಸಿಗತ್ತೆ ಅಂತ ಹೇಳಿದರು ಸರಿ ಹಾಗಾದರೆ ಇನ್ನೇನು ಯೋಚನೆ ಅಂತ ಅಂದ್ಕೊಂಡು ನಾಲ್ಕು ಜನ ಖುಷಿಯಾಗಿದ್ದರು ಹೋದರು ಇಷ್ಟು ಬೇಗ ಯಾಕೆ ನಾವು ಬೀಳಿಸ್ಬೇಕು ಇಷ್ಟು ವರ್ಷ ನಾವು ಹೆಂಗಿರೋ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಾಗಿದೆ ಊರಿಂದ ಊರು ಸುತ್ತೋಣ ಎಲ್ಲೆಲ್ಲಾಯಿತೋ ಭಿಕ್ಷಾವನ್ನು ಮಾಡೋಣ ಒಂದಷ್ಟು ಕಾಡಿನಲ್ಲಿ ಸುತ್ತೋಣ ಬೆಟ್ಟ ಗುಡ್ಡಗಳನ್ನು ಸುತ್ತೋಣ ಎಲ್ಲ ಮಾಡ್ಕೊಂಡ್ರಾಯಿತು ಅಂತೇಳಿ ತಮ್ಮ ಹತ್ರ ಹೆಂಗಿದ್ರು ಒಂದು ಇತ್ತಲ್ಲ ಬ್ಯಾಗ್ನಲ್ಲಿರುವಂಥ ಇದರಲ್ಲಿ ಒಂದು ಕಿಸೆನಲ್ಲಿ ಇಟ್ಕೊಂಡಿದ್ರು ಹೀಗೆ ನಡೀತಾ ನಡೀತಾ ಒಂದಷ್ಟು ದಿವಸ ಆಯಿತು ಒಬ್ಬನಿಗನ್ನಿಸ್ತು ಇಲ್ಲ ತುಂಬ ದಿವಸ ಆಯಿತು ನಾವು ಯಾಕೆ ಒಂದು ಸರಿ ಪ್ರಯೋಗ ಮಾಡಬಾರ್ದು ಪರೀಕ್ಷೆ ಮಾಡಿ ನೋಡೋಣ ಯಾರೋ ಒಬ್ಬರು ಸಿಕ್ಕಿದ್ರಲ್ಲ ಮಂತ್ರದಂಡ ಬೇರೆ ಕೊಟ್ಟಿದ್ದಾರೆ ನಾವು ಇನ್ನೂ ಕೆಲಸಕ್ಕೆ ಹುಡುಕೊಂಡು ಮಾಡಿಕೊಂಡು ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ ನಮ್ಮ ನೋಡಿದ ಕೂಡನೆ ಅವರಿಗೆ ವಿದ್ಯಾವಂತರು ಅಂತ ಅನ್ನಿಸ್ತು ನಾವು ಶ್ರದ್ಧಾಭಕ್ತಿಯಿಂದ ಗುರುಗಳಿಗೆ ಅತಿಥಿ ಸತ್ಕಾರವನ್ನು ಮಾಡಿದ್ವಿ ನೋಡೋಣ ಅಂತ ಅಂದ್ಕೊಂಡು ಏನು ಮಾಡ್ದೆ ಆ ದಂಡವನ್ನು ತೆಗೆದ ಗುರುಗಳು ನೆನಪು ಮಾಡಿಕೊಂಡು ಟಣ್ಣದ ಬಿಟ್ಟ ಹಾಗೆ ಅದು ಸ್ವಲ್ಪ ಮಾತ್ರ ಆಗಿದ್ರೂ ಕೂಡ ಅದರಲ್ಲಿ ತುಂಬ ಜಾಸ್ತಿ ಅವರಿಗೆ ತಾಮ್ರದ ನಾಣ್ಯಗಳು ಸಿಕ್ಬಿಡ್ತು ಭಾಳ ಖುಷಿಯಾಯಿತು ಮೊದಲನೇವನಿಗೆ ವಾವ್ ಇಷ್ಟು ಮೊದಲು ನಾವು ಮೊದಲನೇ ದಿವಸ ಇಷ್ಟೆಲ್ಲ ನಾವು ಸುತ್ತಾಡಿದ ಕೂಡಲೇ ಇಷ್ಟು ನಮ್ಗೆ ಸಿಕ್ಕಿದೆ ಧನ ಸಂಪಾದನೆ ಆಯಿತು ಅಂತಂದರೆ ಓ ಇನ್ನು ಪೂರ್ತಿ ನಮಗೆ ಜೀವನ ಪೂರ್ತಿ ಸಾಕಾಗತ್ತೆ ನಾಲ್ಕು ಜನಕ್ಕೂ ಸಾಕೊಂಡ್ರೋ ಏ ಬರ್ರೆ ಹೋಗೋಣ ಸರಿ ಬೇಕು ಅಂತಂದರೆ ಮೂರು ಇರತ್ತಲ್ಲ ಆಮೇಲೆ ಬೇಕಾದ್ರೆ ಮಾಡಿ ನೋಡ್ಕೊಂಡ್ರೆ ಆಯಿತು ಅಂತಂದ ಮೊದಲನೇ ಅವನು ಉಳಿದ ಮೂರು ಜನ ಬೇಡ ಕಣ ನೀನು ಬೇಕಾರ ಅಷ್ಟು ತೊಗೊಂಡು ಊರಿಗೆ ಹೋಗ್ಬಿಡು ಇನ್ನೊಂದು ಸ್ವಲ್ಪ ಸುತ್ತಾಡ್ಕೊಂಬರ್ತೀವಿ ಅಂದನು ಅಷ್ಟು ತಾಮ್ರದ ನಾಣ್ಯಗಳು ಹಿಡ್ಕೊಂಡು ಅವ್ರ ಜೊತೆಲಿ ಹೋಗೋದಕ್ಕೆ ಆಗಲ್ಲ ಸರಿ ಆಯ್ತಪ್ಪ ಬರ್ತೀನಿ ಆ ಅಂತಂದ ಮೊದಲನೇವನು ವಾಪಸ್ಸು ತಾನು ಊರಿನ ಕಡೆ ಬಿಟ್ಟ ಯಾಕೆಂದರೆ ಯಾವಾಗಲೂ ಹಾಗೆ ಗೆಳೆಯರು ವಿದ್ಯಾರ್ಥಿಗಳು ನಾವೆಲ್ಲ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾಯಿರ್ತೀವಿ ಗಳಿಸ್ತಾ ಇರ್ತೀವಿ ಯಾವಾಗಲೂ ಒಂದು ಕ್ಷಣದಲ್ಲಿ ನನಗೆ ಸಾಕು ಅಂತ ಅವರು ಅವ್ರ ದಾರಿ ನೋಡ್ಕೊಂಡ್ಬಿಡ್ತಾರೆ ಅವನು ತನ್ನ ದಾರಿ ನೋಡಿಕೊಂಡ ಇನ್ನು ಮೂರು ಜನ ಉಳಿದ್ರು ಇನ್ನೊಂದು ಸ್ವಲ್ಪ ವಿಷ ಆಯಿತು ಎರಡನೇ ಅವನು ನನಗೂ ಯಾಕೋ ಸಾಕು ಅನಿಸ್ತಾ ಇದೆ ಕಣೋ ಇವತ್ತು ನಡೆದಿದ್ದು ಅಂತಂದ ಅವನು ಬಿಟ್ಟ ಆಜಾದ್ ಬಿಟ್ಟು ಒಂದು ಸ್ವಲ್ಪ ಆಗದ ಕೂಡಲೇ ಬೆಳ್ಳಿ ನಾಣ್ಯಗಳು ಸಿಕ್ತು ಇನ್ನೂ ಕಾಸ್ಟ್ಲಿ ಮೊದಲನೇದು ತಾಮ್ರದ್ದು ಇದು ಬೆಳ್ಳಿದು ವಾವ್ ಎಷ್ಟು ಚೆನ್ನಾಗಿದೆ ಏಯ್ ನೀವಿಬ್ಬರು ಬಂದ್ಬಿಟ್ರೋ ಹೋಗೋಣ ಸಾಕು ಊರಿಗೋಗಿ ಏನಾರು ಒಂದಷ್ಟು ವ್ಯಾಪಾರ ಮಾಡಿದ್ರೆ ಆಯಿತೋ ಬರೀ ಕೂತಿ ತಿನ್ನೋದ್ರಲ್ಲಿ ಏನಿರುತ್ತೆ ಈ ಬೆಳ್ಳಿ ನಾಣ್ಯದಿಂದ ಏನಾರು ಮಾಡೋಣ ಉಳಿದ್ರೊಬ್ರು ಬೇಡ ಕಾಣ ನಿಂಗೆ ಅವನಿಗೆ ತಾಮ್ರ ಸಿಕ್ತು ನಿನಗೆ ಬೆಳ್ಳಿ ಸಿಕ್ಕಿದೆ ಇನ್ನೂ ಜಾಸ್ತಿ ಸಿಗ್ಬೋದು ಸಿಗಲ್ಲ ಅಂತ ಏನು ಗ್ಯಾರಂಟಿ ಪ್ರಯತ್ನ ಅಣ್ಣ ನೀನು ಬೇಕಾದ್ರೆ ಹೋಗು ಅಂತಂದರು ಸರಿಯಪ್ಪ ಇಷ್ಟ ಅಂದ ಅವನು ಪೂರ್ತಿ ಮೂಟೆಗಟ್ಟಲೆ ಅಲ್ಲೇ ಎಲ್ಲೆಲ್ಲಿತ್ತು ಎಲ್ಲ ಹು ಹುಡ್ಕೊಂಡು ವಾಪಸ್ಸು ಅವನು ಬೆಳ್ಳಿ ನಾಣ್ಯ ತೊಗೊಂಡು ಅವನು ಮನೆಗೆ ಹೊರಟೆ ಈಗ ಉಳಿದಿರೋರಿಬ್ರೆ ಇನ್ನೊಂದು ದೂರ ಹೋದ್ಮೇಲೆ ಬೆಟ್ಟ ಇದ್ದಾನೆ ಯಾರೂ ಇಲ್ಲ ನಿರ್ಜನ ಪ್ರದೇಶ ಸಾಕಣ ಇನ್ನೂ ಎಷ್ಟು ದೂರ ಹೋಗೋದು ಏನು ಮಾಡೋದು ಮನೆಯಲ್ಲೂ ಕೂಡ ನಮಗೊಂದು ಎಂಟತ್ತು ವರ್ಷದಿಂದ ನಮಗೆ ಓದಿಸಿದ್ದಾರೆ ಮನೆಗೆ ಹೋಗಿ ಏನಾದ್ರು ಮಾಡೋಣ ಕಣ ನೋಡೋಣ ನಾನು ಇದನ್ನು ಬಿಟ್ಬಿಡ್ತೀನಿ ಅಂಥೇಳಿ ಮೂರನೂ ಟಣ್ಣಂದು ಬಿಟ್ಟ ಅಲ್ಲೇ ಬೀಳ್ತ ಅದು ನೋಡ್ತಾನೆ ಚಿನ್ನ ಸಿಕ್ಬಿಡ್ತು ಇನ್ನೂ ಕಾಸ್ಟ್ಲಿ ಭಾಳ ಖುಷಿಯಾಗ್ಬಿಡ್ತು ಏ ದೋಸ್ತ ಸಾಕೋಣ ನಿನ್ನತ್ರ ಇರೋದು ಆ ಮಂತ್ರದ ಕಟ್ಟಿಗೆನ ಹಾಗೆ ಇಟ್ಕೊಂಡಿರೋ ಸಾಕಣ ಇದಿಷ್ಟು ಇಟ್ಕೊಂಡು ನಾವು ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತಂದ ಅವನಿಗೆ ಆಸೆ ತುಂಬ ಇತ್ತು ನಾಲ್ಕುನಿದ್ದಲ್ಲ ದುರಾಸೆ ಅಲ್ಲ ಮೊದಲನೇವನಿಗೆ ತಾಮ್ರ ಸಿಕ್ತು ಎರಡನೇ ಅವನಿಗೆ ಬೆಳ್ಳಿ ಸಿಕ್ತು ನಿನಗೆ ಚಿನ್ನ ಸಿಕ್ಕಿದೆ ನನಗೆ ಅದಕ್ಕಿಂತ ಜಾಸ್ತಿ ಡೈಮಂಡ ಸಿಗ್ಬೋದೋ ಏನೋ ನನಗೆ ವಜ್ರ ಸಿಕ್ಕಿದರೆ ಅದಕ್ಕಿಂತ ಬೆಲೆ ಬಾಳುವಂಥದ್ದು ಮುತ್ತು ರತ್ನ ವಜ್ರ ಬೈಢೂರ್ಯಗಳು ನನಗೆ ಸಿಕ್ಕಿದರೆ ಅವಾಗ ನಿನ್ನಿಷ್ಟಪ್ಪ ನಾನಂತೂ ಹೇಳೋದು ಹೇಳಿದ್ದೀನಿ ಇಬ್ಬರಿಗಾಗಲೇ ಹೋಗಾಗಿದೆ ನಾನು ಹೊರಡ್ತಾ ನೀವು ಒಬ್ಬನೇ ಆಗಿಬಿಡ್ತೀಯಾ ಸರಿ ಹಂಗಾರೆ ಸ್ವಲ್ಪ ಸಹ ಇಲ್ಲೇ ಕಾಯಿ ನೋಡೋಣ ನಾನು ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ಬಂದ್ಬಿಡ್ತೀನಿ ಅಂತಂದು ಸರಿ ಜೋಪಾನ ನಾನು ಇಲ್ಲೇ ಇರ್ತೀನಿ ಬೇಗ ಬಂದ್ಬಿಡು ಯಾಕಂದರೆ ಒಬ್ಬನೇ ಇರೋದು ಒಬ್ಬನಿಗೆ ಸಾಮಾನ್ಯ ಒಂಟೆ ವಾಪಸ್ ಹೋಗೋದು ಬೇಜಾರು ಬೇರೆ ಆಗುತ್ತೆ ಆಯಿತು ನಾನು ಇಲ್ಲೇ ಕಾಯ್ತೀನಿ ಅಂತ ಅಂದ್ಕೊಂಡು ನಾನಲ್ಲೇ ಇದ್ದೆ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ನಿರ್ಜನ್ ಪ್ರದೇಶ ಅವನಿಗೆ ಅನ್ನಿಸ್ತು ಅಲ್ಲಿ ಒಬ್ಬ ಮಾತ್ರ ನಿಂತ್ಕೊಂಡಿದ್ದಾನೆ ತಲೆ ಮೇಲೆ ಒಂದು ಚಕ್ರ ತಿರುಗ್ತಾ ಇದೆ ಸಣ್ಣ ರಕ್ತ ಬರ್ತಾ ಇದೆ ಇವನಿಗೆ ಹತ್ತಿರ ಹೋದ ಯಾಕೆ ನೀನು ಈ ಚಕ್ರವನ್ನು ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂಡಿದೀಯಾ ಯಾರು ನೀನು ಅಂತಾನೆ ಒಂದು ನಿಮಿಷ ಹತ್ತಿರ ಬೈಲಿ ನಿನಗೊಂದು ಮಂತ್ರದಂಡ ಸಿಕ್ಕಿದೆ ಅಲ್ವಾ ಹೌದು ಹೌದು ಭಾಳ ವಿಶೇಷದ್ದು ಒಂದು ನಿಮಿಷ ಈ ಚಕ್ರವನ್ನು ತಲೆ ಮೇಲೆ ಇಟ್ಕೊಂಡಿರೋ ನಾವೊಂದು ಚೂರು ನೀರು ಬಂದ್ಬಿಡ್ತೀನಿ ಅಂತಾನೆ ಓ ಏನೋ ಭಾಳ ವಿಶೇಷದ ಬೇಕು ಅಂದ್ಕೊಂಡು ಆ ಚಕ್ರವನ್ನು ತನ್ನ ತಲೆ ಮೇಲೆ ಹೊತ್ಕೊಳ್ತಾನೆ ಈ ನಾಲ್ಕನೆಯ ವಿದ್ಯಾರ್ಥಿ ತಕ್ಷಣ ಆ ಚಕ್ರ ಗುರ್ರಂತ ತಿರ್ಗಕ್ಕೆ ಆಗುತ್ತೆ ರಕ್ತ ಬರೋಕ್ಕೆ ಶುರುವಾಗತ್ತೆ ಬಾಯಾರಿಕೆ ನೀರಿಲ್ಲ ಏನು ಮಾಡಬೇಕು ಏ ಬೇಗ ಚಕ್ರ ಹೊತ್ಕೊಳ್ಳೋ ಚಕ್ರ ಹೊತ್ಕೊಳ್ಳೋ ಅಂತಾನೆ ಇನ್ನು ಚಕ್ರ ನಾನೊಳಗೆ ಬರಲ್ಲ ಯಾಕೆ ನೀನು ತುಂಬ ಲೋಭವನ್ನು ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ಯಾ ಅದಕ್ಕೋಸ್ಕರ ನಾನು ಇದೇ ಥರ ಬಂದಿದ್ದೆ ಹಾಂ ಹೌದಾ ಹಾಗಾದರೆ ನೀನು ಯಶ್ ಯಾವಾಗಿಂದ ಈ ಥರ ತಲೆ ಮೇಲೆ ಚಕ್ರ ಹೊತ್ಕೊಂಡಿದ್ಯಾ ಇವಾಗ ಯಾರು ರಾಜ್ಯಭಾರ ಮಾಡ್ತಾ ಇರೋದು ಹೇಳು ನೋಡೋಣ ರಾಜ ಯಾರು ಹೇಳು ನೋಡೋಣ ಅಂತ ಕೇಳ್ತಾನೆ ಈಗ ವತ್ಸರಾಜ ಹ್ಞೂ ನಾನು ರಾಮ ಆಳ್ತಾ ಇದ್ದಾಗ ಇಲ್ಲಿಗೆ ಬಂದಿದ್ದೆ ಅವ ಇದೇ ಥರ ಆಗಿತ್ತು ನನಗೆ ನಂಗಾರೆ ಇನ್ನು ಮುಂದೆ ಬರ್ತೀನಿ ಅಂದ್ಕೊಂಡು ಅವನು ಹೊರಡ್ತಾನೆ ಪಾಪ ಕಾಯ್ತಾ ಇದ್ನಲ್ಲ ರಕ್ತ ಬರ್ತಾ ಅವನು ಹೇಳ್ತಾನೆ ಇನ್ನು ಇದೇ ಥರ ಇನ್ಯಾರಾದರೂ ಬಂದ ಮೇಲೆ ಮಾತ್ರ ನಿನ್ನ ಗೆಳೆಯ ವಾಪಸ್ ಬರ್ತಾನೆ ಬಾ ನಡಿ ನಿನ್ನೂರಿಗೆ ನೀನು ವಾಪಸ್ ನಡಿ ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾರೆ ಅತಿ ಲೋಭೋ ನ ಕರ್ತವ್ಯ ಅತಿಯಾದಂಥ ಲೋಭವನ್ನು ಮಾಡಿದ್ರೆ ಆ ಚಕ್ರಧರ್ನ ಕಥೆ ನಮ್ಮದೂ ಆಗತ್ತೆ ಅಂತ